ಪಿಯುಸಿ ಸಮಾಜಶಾಸ್ತ್ರದ ಎರಡನೇ ಅಧ್ಯಾಯದ ಒಂದು ಬಹು ಮುಖ್ಯವಾದ ಪರಿಕಲ್ಪನೆಯನ್ನ ನಾವಿವತ್ತು ತಿಳ್ಕೊಳ್ತೇವೆ. ಪರಿಶಿಷ್ಟ ಪಂಗಡಗಳು, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರೀತೇವೆ. ಭಾರತದ ಅವಕಾಶ ವಂಚಿತ ಸಮುದಾಯಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ನಾವು ಉಲ್ಲೇಖ ಮಾಡ್ತೇವೆ. ಪರಿಶಿಷ್ಟ ಪಂಗಡದವರು ನಮ್ಮ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಬೇಕು, ಅಭಿವೃದ್ಧಿ ಅವರಿಗೆ ಮರೀಚಿಕೆ ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಶಿಷ್ಟ ಪಂಗಡಗಳಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಆ ಹಿನ್ನೆಲೆಯಲ್ಲಿ ನಾವು ಪರಿಶಿಷ್ಟ ಪಂಗಡ ಅಂದರೆ ಏನು, ಭಾರತದಲ್ಲಿ ಪರಿಶಿಷ್ಟ ಪಂಗಡದವರು ಎಲ್ಲಿ ಎಲ್ಲಿ ಹಂಚಿ ಹೋಗಿದ್ದಾರೆ, ಅವರು ಎದುರಿಸುತ್ತಿರುವ ನಿರ್ದಿಷ್ಟ ಸಮಸ್ಯೆಗಳು ಏನು ಮತ್ತು ಅವರ ಕಲ್ಯಾಣವನ್ನು ಹೇಗೆ ಸಾಧಿಸಬಹುದು, ಹಾಗೂ ಈ ಆದಿವಾಸಿಗಳು ಅಥವಾ ಪರಿಶಿಷ್ಟ ಪಂಗಡದವರಿಗೆ ಏನಿದ್ದಾರೆ ಅವರ ಸಂಬಂಧಿ ಒಂದು ಪಂಚಸೂತ್ರಗಳು, ಪಂಚಶೀಲ ಅಂತ ಕರೀತಾರೆ, ಅವುಗಳನ್ನ ರೂಪಿಸಲಾಗಿದೆ. ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪರಿಶಿಷ್ಟ ಪಂಗಡದ ಒಂದು ಅತ್ಯಂತ ಆಧಾರಯುಕ್ತ ಕೃತಿ ಅಂತಂದ್ರೆ ಇಂಡಿಯನ್ ಟ್ರೈಬ್ಸ್ ಥ್ರೂ ದಿ ಏಜಸ್ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ ಆರ್ ಸಿ ವರ್ಮಾ ಅವರು. ಸೊ ಆರ್ ಸಿ ವರ್ಮಾ ಏನ್ ಹೇಳ್ತಾರೆ, ಬುಡಕಟ್ಟು ಅನ್ನೋದು ಒಂದು ಜನಾಂಗೀಯ ಸಮೂಹ, ಇಟ್ಸ್ ಅ ರೇಸಿಯಲ್ ಗ್ರೂಪ್, ಆದರೆ ಅದು ಭೌಗೋಳಿಕವಾಗಿ ಪ್ರತ್ಯೇಕವಾಗಿರ್ತದೆ, ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಸೀಮಿತವಾಗಿರ್ತದೆ ಮತ್ತು ತನ್ನದೇ ಆದ ಪದ್ಧತಿಗಳನ್ನ, ಆಚರಣೆಗಳನ್ನ, ಸಂಪ್ರದಾಯಗಳನ್ನ ಹೊಂದಿರ್ತದೆ ಅಂತ ಹೇಳಿ. ಸೊ ಈ ಮೂರು ಅಂಶಗಳನ್ನ ನಾವು ಒಟ್ಟುಗೂಡಿಸಿದಾಗ ನಮಗೆ ತಿಳಿದುಬರುವ ಅಂಶ ಏನಪ್ಪಾ ಅಂತಂದ್ರೆ, ಭೌಗೋಳಿಕವಾಗಿ ಪ್ರತ್ಯೇಕವಾಗಿರುವಾಗ ಅಂದ್ರೆ ಸಾಮಾನ್ಯವಾಗಿ ಕಾಡುಗಳಲ್ಲಿ ಇರುವ ತಮ್ಮದೇ ಆಗಿರ್ತಕ್ಕಂತ ವಿಶಿಷ್ಟ ಸಂಪ್ರದಾಯಗಳನ್ನ ಹೊಂದಿರತಕ್ಕಂತಹ ಒಂದು ಜನಾಂಗೀಯ ಸಮೂಹವನ್ನ ನಾವು ಬುಡಕಟ್ಟು ಅಥವಾ ಟ್ರೈಬ್ ಅಥವಾ ಪಂಗಡ ಅಂತ ಅನ್ಬಹುದು. ಸೊ ಈ ಬುಡಕಟ್ಟಿನವರ ಬಗ್ಗೆ ನಾವು ಮುಖ್ಯವಾಗಿ ಕೆಲವೊಂದಿಷ್ಟು ಅಂಶಗಳನ್ನ ತಿಳ್ಕೊಳ್ಬೇಕು. ಹೇಗೆ ಪರಿಶಿಷ್ಟ ಜಾತಿಯವರನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೋ ಹಂಗೆ ಪರಿಶಿಷ್ಟ ಪಂಗಡದವರನ್ನೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ, ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಪರಿಶಿಷ್ಟ ಪಂಗಡದವರನ್ನ ಆದಿವಾಸಿಗಳು ಅಂತ ಕರೀತಾರೆ. ಆದಿ ಅಂದ್ರೆ ಮೂಲ, ವಾಸಿ ಅಂದ್ರೆ ಇರೋರು. ಸೊ ಮೂಲವಾಗಿ ಇವರು ಆಗಿದ್ರು ಅಂತ ಹೇಳಿ ಭರತ್, ಬಿಲ್, ಮತ್ಸ್ಯ ಈ ತರದ್ದೆಲ್ಲ ಬೇರೆ ಬೇರೆ ಪಂಗಡಗಳು ಭಾರತದಲ್ಲಿ ನಮಗೆ ಕಂಡು ಬರ್ತವೆ ಅನ್ನೋದು. ಸೊ ಭಾರತದಲ್ಲಿ ಬುಡಕಟ್ಟುಗಳು ಒಂದು ಸ್ವಾವಲಂಬಿ ಘಟಕಗಳಾಗಿದ್ದವು. ಹೊರಗಿನವರ ಮೇಲೆ ಅವರ ಅವಲಂಬನೆ ತುಂಬಾ ಕಡಿಮೆ ಇತ್ತು ಮಕ್ಕಳ ಜೊತೆಗೆ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಜಕೀಯ ಘಟಕವೂ ಕೂಡ ಆಗಿತ್ತು. ಇಲ್ಲಿ ವಂಶ ಪಾರಂಪರ್ಯ ಅನ್ನೋ ಹುದ್ದೆ ಇರಲಿಲ್ಲ. ಈ ಸಾಮಾನ್ಯವಾಗಿ ಬುಡಕಟ್ಟಿನವರ ಲೀಡರ್ ಅನ್ನ ಒಡೆಯ ಅಂತ ಕರೀತಾರೆ, ಮುಖ್ಯಸ್ಥ ಅಂತ ಕರೀತಾರೆ. ಈ ರೀತಿ ಏನಿತ್ತು, ಇದು ವಂಶ ಪಾರಂಪರ್ಯ ಆಗಿರಲಿಲ್ಲ, ಅದು ಅವರ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗ್ತಿತ್ತು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಮೊದಲನೇದು ಅವರು ಸ್ವಾವಲಂಬಿಗಳಾಗಿದ್ರು, ಎರಡನೇದು ಅದೊಂದು ರಾಜಕೀಯ ಘಟಕ ಆಗಿದ್ದು ತಮ್ಮ ನಿರ್ದಿಷ್ಟವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಅವು ಸೀಮಿತವಾಗಿದ್ರು. ನಾಗ ಅಂತ ಅನ್ಬಹುದು, ಮೀಸೋ ಅನ್ಬಹುದು, ತ್ರಿಪುರಿ ಬುಡಕಟ್ಟು ಇರ್ಬೋದು, ಇವೆಲ್ಲ ನಮಗೆ ಈ ಕಡೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡು ಬರತಕ್ಕಂಥ ಬುಡಕಟ್ಟುಗಳು. ಸೊ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಆದಿವಾಸಿಗಳು ಅಥವಾ ಪರಿಶಿಷ್ಟ ಪಂಗಡದವರು ಒಂದು ನಿರ್ದಿಷ್ಟ ಜನಾಂಗೀಯ ಸಮೂಹಕ್ಕೆ ಸೇರ್ತಾರೆ ಅಂತ ಹೇಳಿ. ತಾವು ಬಿ ಎಸ್ ಗುಹಾ ಅವರ ಜನಾಂಗೀಯ ವರ್ಗೀಕರಣಗಳನ್ನು ಓದಿದ್ದೀರಿ ಮುಂಚೆ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅವರು ವಾಸಿಸುವ ಪ್ರದೇಶ ಮತ್ತು ಅವರ ದೈಹಿಕ ರಚನೆಯನ್ನ ಆಧಾರವಾಗಿಟ್ಕೊಂಡು ಈ ರೀತಿ ಜನಾಂಗೀಯ ಸಮೂಹಗಳನ್ನ ಏನು ಗುರುತಿಸಿದ್ದಾರೆ, ಹಂಗೆ ಒಂದು ನಿರ್ದಿಷ್ಟ ಜನಾಂಗೀಯ ಸಮೂಹಗಳಿಗೆ ಬುಡಕಟ್ಟಿನವರು ಸೇರಿಕೊಳ್ತಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾನು ಅವಾಗಲೇ ಚರ್ಚೆ ಮಾಡ್ತಿದ್ದೆ, ಬುಡಕಟ್ಟಿನವರನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಮಹಾತ್ಮ ಗಾಂಧೀಜಿ ಅವರು ಇವರನ್ನ ಗಿರಿಜನರು ಅಂತ ಕರೆದರು. ಗಿರಿ ಅಂದ್ರೆ ಬೆಟ್ಟ ಅಂತ ಹೇಳಿ, ಬೆಟ್ಟಗಳಲ್ಲಿ, ಕಾಡುಗಳಲ್ಲಿ, ಗುಡ್ಡಗಳಲ್ಲಿ ವಾಸ ಮಾಡುವ ಕಾರಣದಿಂದ ಇವರನ್ನ ಗಿರಿಜನರು ಅಂತ ಕರೆದ್ರೆ, ಜಿ ಎಸ್ ಗುರ್ರೆ ಅವರು ಈ ಪರಿಶಿಷ್ಟ ಪಂಗಡದವರನ್ನ ಹಿಂದುಳಿದ ಹಿಂದೂಗಳು ಅಂತ ಕರೀತಾರೆ, ಬ್ಯಾಕ್ವರ್ಡ್ ಹಿಂದೂಸ್ ಅನ್ನೋ ಅರ್ಥದಲ್ಲಿ. ಸೊ ಹಾಗಾಗಿ ನಾವು ಪರಿಶಿಷ್ಟ ಪಂಗಡದವರ ಬಗ್ಗೆ ತಿಳ್ಕೊಂಡು
ಮಾಡ್ಕೊಳ್ಬೇಕು ಅಂತಂದ್ರೆ ಈ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದು ಅದೊಂದು ಜನಾಂಗೀಯ ಸಮೂಹ, ಎರಡನೇದು ಅದೊಂದು ರಾಜಕೀಯ ಘಟಕ, ಮೂರನೇದು ಅದೊಂದು ಸ್ವಾವಲಂಬಿಯಾಗಿರ್ತಕ್ಕಂಥ ಒಂದು ಘಟಕ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ರೈಟ್. ಸೊ ಈ ಬುಡಕಟ್ಟು ಮತ್ತೆ ಪರಿಶಿಷ್ಟ ಶೆಡ್ಯೂಲ್ಡ್ ಟ್ರೈಬ್, ನಿಮಗೆಲ್ಲ ಗೊತ್ತು ಮಕ್ಕಳೇ, ಶೆಡ್ಯೂಲ್ಡ್ ಅನ್ನೋ ಶಬ್ದವನ್ನ ಈ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ತರ ಬಳಸ್ತಾರೆ. ಈ ಪರಿಶಿಷ್ಟ ಪಂಗಡದವರನ್ನ ಜನಗಣತಿ ಮಾಡುವ ಸಂದರ್ಭದಲ್ಲಿ ಜೆ ಬೇನ್ಸ್ ಅವರು ಒಂದು ಅರಣ್ಯ ಬುಡಕಟ್ಟುಗಳು ಅನ್ನೋ ಒಂದು ಹೆಸರನ್ನ ಕೊಡ್ತಾರೆ. ಮುಂದೆ ಇವರಿಗೆ ಸರ್ವಚೇತನವಾದಿಗಳು, ಬುಡಕಟ್ಟು ಸರ್ವಚೇತನವಾದಿಗಳು, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಬರ್ತಾರೆ. ಬಟ್ ಮಹಾತ್ಮ ಗಾಂಧೀಜಿಯವರು ಇವರನ್ನ ಗಿರಿಜನರು ಅಂತ ಕರೆದ್ರೆ, ಜಿ ಎಸ್ ದುರ್ರೆ ಅವರನ್ನ ಹಿಂದುಳಿದ ಹಿಂದೂಗಳು ಅಂತ ಕರೀತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಪಂಗಡ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಪರಿಶಿಷ್ಟ ಅಥವಾ ಶೆಡ್ಯೂಲ್ಡ್ ಅನ್ನೋದು 1928 ಸೈಮನ್ ಕಮಿಷನ್ ಅವರು ಪರಿಚಯ ಮಾಡಿರ್ತಕ್ಕಂಥ ಒಂದು ಶಬ್ದ. ಸೊ ಏನು ಪರಿಶಿಷ್ಟ ಅಂದ್ರೆ, ಪಟ್ಟಿ ಮಾಡಲಾದ, ಒಟ್ಟುಗೂಡಿಸಿದ ಅನ್ನುವ ಅರ್ಥದಲ್ಲಿ ಇದನ್ನ ಬಳಸಲಾಗಿದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗಂದ್ರೆ ಭಾರತದಲ್ಲಿ ಈ ಪರಿಶಿಷ್ಟ ಬುಡಕಟ್ಟುಗಳು, ಭಾರತೀಯ ಬುಡಕಟ್ಟುಗಳು ಮುಖ್ಯವಾಗಿ ಮೂರು ಭೌಗೋಳಿಕ ವಲಯಗಳಲ್ಲಿ ಹಂಚಿಕೆ ಆಗಿವೆ. ಏನು ಆ ಭೌಗೋಳಿಕ ವಲಯಗಳನ್ನು ನಾವು ನೋಡೋದಕ್ಕೆ ಮುಂಚೆ ಒಂದು ಅಂಶ ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಹೇಗೆ ಪರಿಶಿಷ್ಟ ಜಾತಿಯವರು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾರೋ, ಹಂಗೆ ಪರಿಶಿಷ್ಟ ಪಂಗಡದವರು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾರೆ. ಸೊ ಮಧ್ಯಪ್ರದೇಶದಲ್ಲಿ, ಇಡೀ ಭಾರತದಲ್ಲಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರ ಒಂದು ಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. 2011 ಜನಗಣತಿಯ ಪ್ರಕಾರ ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ 8.08% ಪರಿಶಿಷ್ಟ ಪಂಗಡದವರು ಇದ್ರು ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಕೆಲವೊಂದಿಷ್ಟು ರಾಜ್ಯಗಳು ಅತಿ ಹೆಚ್ಚು ಪರಿಶಿಷ್ಟ ಪಂಗಡದವರನ್ನ ಹೊಂದಿದೆ. ಲಕ್ಷದ್ವೀಪ್ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ದಾದ್ರಾ ನಗರ ಹವೇಲಿ ಇರ್ಬೋದು, ಅರುಣಾಚಲ ಪ್ರದೇಶ, ಮಣಿಪುರ್, ತ್ರಿಪುರ, ಇಲ್ಲೆಲ್ಲವೂ ಕೂಡ ಪರಿಶಿಷ್ಟ ಪಂಗಡದವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಬುಡಕಟ್ಟು ಜನಸಮೂಹವನ್ನ ನಾವು ನೋಡಬಹುದು ಅಂತಕ್ಕಂಥ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಭಿಲ್, ಗೊಂಡ, ಸಂತಾಲ, ಕೊಂಡ, ಪುಂಡ ಇವೆಲ್ಲವೂ ಕೂಡ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಹಕ್ಕಿ ಪಿಕ್ಕಿ ಅನ್ಬಹುದು, ಸೋಲಿಗರು ಅನ್ಬಹುದು, ಇವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕಂಡು ಬರುವ ಬುಡಕಟ್ಟುಗಳಾಗಿವೆ ಅಂತ ಹೇಳಿ. ಸೊ ನಾವೇನ್ ಚರ್ಚೆ ಮಾಡ್ತಿದ್ವಿ ಅಂತಂದ್ರೆ, ಭಾರತೀಯ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆ ಏನಿದೆ ಅಂತೇಳಿ, ಮೂರು ಝೋನ್ಗಳಲ್ಲಿ, ಮೂರು ವಲಯಗಳಲ್ಲಿ ಅವರನ್ನ ವಿಂಗಡಿಸಿದ್ದಾರೆ ಅಂತ ಹೇಳಿ. ಸೊ ಆ ಮೂರು ವಲಯಗಳು ಅಂದ್ರೆ, ಉತ್ತರ ಮತ್ತು ಈಶಾನ್ಯ ವಲಯ, ಮಧ್ಯ ವಲಯ ಮತ್ತು ದಕ್ಷಿಣ ವಲಯ ಅಂತ ಹೇಳಿ. ನಾರ್ತ್ ಅಂಡ್ ನಾರ್ತ್ ಈಸ್ಟರ್ನ್ ಝೋನ್, ಸೆಂಟ್ರಲ್ ಝೋನ್ ಮತ್ತೆ ಸದರ್ನ್ ಝೋನ್ ಅಂತ ಹೇಳಿ. ಸೊ ನಮ್ಮ ಹಿಮಾಲಯದ ಪ್ರಾಂತ್ಯ, ಈಶಾನ್ಯ ರಾಜ್ಯಗಳು, ತೀಸ್ತಾ ಕಣಿವೆ, ಪದ್ಮ ಮತ್ತು ಬ್ರಹ್ಮಪುತ್ರ ನದಿಯ ಭಾಗವನ್ನು ಒಳಗೊಂಡಿರ್ತಕ್ಕಂತಹ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಅಸ್ಸಾಂ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್, ತ್ರಿಪುರ ಇವಷ್ಟನ್ನೂ ಒಳಗೊಂಡಿರ್ತಕ್ಕಂತಹ ಈಶಾನ್ಯ ರಾಜ್ಯಗಳು ಈ ಉತ್ತರ ಮತ್ತು ಈಶಾನ್ಯ ವಲಯಕ್ಕೆ ಸಂಬಂಧಪಡ್ತವೆ ಅಂತ ಹೇಳಿ. ಇಲ್ಲಿ ಏನ್ ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಕೆಲವೊಂದ್ಸಲ ತುಂಬಾ ನಿರ್ದಿಷ್ಟವಾಗಿ ಪ್ರಶ್ನೆಯನ್ನ ಕೇಳ್ತಾರೆ, ಉತ್ತರ ಮತ್ತು ಈಶಾನ್ಯ ವಲಯದಲ್ಲಿ ಬರುವ ಎರಡು ಬುಡಕಟ್ಟುಗಳನ್ನ ಹೆಸರಿಸಿ ಅಂತ ಹೇಳಿ. ಸೊ ಲೆಪ್ಚಾ, ಅಕ್ಕಾ, ಮಿಶಮಿ, ಲಿಂಬು, ರಾಭ, ಕಚರಿ, ಗಾರೋ, ಖಾಸಿ ಇವೆಲ್ಲವೂ ಕೂಡ ನಾರ್ತ್ ಮತ್ತೆ ನಾರ್ತ್ ಈಸ್ಟರ್ನ್, ಅಂಗಾಮಿ ನಾಗ ಇರ್ಬೋದು, ಸೇಮಾ ಇರ್ಬೋದು, ಚಕ್ಮಾ ಇರ್ಬೋದು, ಖಾಸಿ, ಗಾರೋ, ನಾಗ ಇವೆಲ್ಲವೂ ಕೂಡ ಉತ್ತರ ಮತ್ತು ಉತ್ತರ ಈಶಾನ್ಯ ವಲಯದಲ್ಲಿ ಬರ್ತಕ್ಕಂತಹ ಬುಡಕಟ್ಟು ಪಂಗಡಗಳು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಸಾಮಾನ್ಯವಾಗಿ ಇವರು ಆಸ್ಟ್ರಿಕ್ ಸಮೂಹಕ್ಕೆ ಸೇರಿದ ಭಾಷೆಗಳನ್ನು ಮಾತಾಡ್ತಾರೆ. ಇವರ ಅತ್ಯಂತ ಪ್ರಮುಖ ವೃತ್ತಿ ಕೃಷಿ. ಸೊ ಕೃಷಿ ಈ ವಲಯದ ಪ್ರಮುಖ ವೃತ್ತಿಯಾಗಿದ್ದು, ಪಿತೃಪ್ರಧಾನ ಕುಟುಂಬ ಇದ್ದರೂ ಕೂಡ ಕೆಲವೊಂದಿಷ್ಟು ಬುಡಕಟ್ಟುಗಳಲ್ಲಿ ಮಾತೃಪ್ರಧಾನ ಕುಟುಂಬ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ವಲಯದ ಬಗ್ಗೆ ವಿವರಣೆ ಬರೆಯುವಾಗ ಮಕ್ಕಳೇ ನೀವೇನನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಆ ವಲಯದಲ್ಲಿ ಬರುವ ಪ್ರಾದೇಶಿಕ ಭೌಗೋಳಿಕ ಪ್ರದೇಶಗಳು ಯಾವುವು, ಅಲ್ಲಿ ಬರುವ ಪರಿಶಿಷ್ಟ ಪಂಗಡಗಳು ಯಾವುವು, ಅವರ ಮುಖ್ಯ ವೃತ್ತಿ ಏನು, ಇಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನ ನಾವು ಸೆಂಟ್ರಲ್ ಝೋನಿಗೆ ಬಂದ್ರೆ, ಮಧ್ಯ ವಲಯ ಬಂದ್ರೆ, ಗಂಗಾ ನದಿಯ ಪ್ರಸ್ಥಭೂಮಿ ಮತ್ತು ಈ ಕಡೆ ನಮ್ಮ ಬಿಹಾರ್,
ಉತ್ತರ ಪ್ರದೇಶ ದಕ್ಷಿಣ, ಉತ್ತರ ಪ್ರದೇಶದ ದಕ್ಷಿಣ ಭಾಗ, ಉತ್ತರ ಪ್ರದೇಶದ ಉತ್ತರ ಭಾಗ ಮೊದಲನೇ ಒಂದು ಭೌಗೋಳಿಕ ವಲಯಕ್ಕೆ ಹೋದ್ರೆ, ಉತ್ತರ ಪ್ರದೇಶದ ದಕ್ಷಿಣ ಭಾಗ ಮಧ್ಯ ವಲಯಕ್ಕೆ ಬರ್ತದೆ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶಗಳಲ್ಲಿ ಮಧ್ಯ ವಲಯದ ಬುಡಕಟ್ಟು ಪಂಗಡಗಳನ್ನ ನಾವು ಗುರುತಿಸಬಹುದು. ಸೊ ಸಂತಾಲರು ಇರಬಹುದು, ಮಧ್ಯಪ್ರದೇಶದ ಗೊಂಡರು ಇರಬಹುದು, ರಾಜಸ್ಥಾನದ ಬಿಲ್ಲರು ಇರಬಹುದು, ಖಂಡ ಮತ್ತು ಖಾರಿಯಾ ಇರಬಹುದು, ಮುಂಡಾ ಇರಬಹುದು, ಇವರೆಲ್ಲರೂ ಕೂಡ ಮಧ್ಯ ವಲಯದಲ್ಲಿ ಬರ್ತಕ್ಕಂತಹ ಒಂದು ಭೌಗೋಳಿಕ ವಲಯಕ್ಕೆ ಸೇರಿದವರು ಆಗಿರ್ತಾರೆ. ಅಂತೇಳಿ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚಿನ ಬುಡಕಟ್ಟು ಸಮೂಹ ಇದೆ ಅನ್ನೋದನ್ನ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ. ಸೊ ಅದರಂತೆ ಈ ಮಧ್ಯ ವಲಯದವರಲ್ಲೇ ಸಂತಾಲರು ಒಂದ್ ಸ್ವಲ್ಪ ಮುಂದುವರೆದ ಬುಡಕಟ್ಟು ಸಮೂಹದಾಗಿರ್ತಾರೆ. ಉಳಿದವರೆಲ್ಲರೂ ಕೂಡ ಒಂದ್ ಸ್ವಲ್ಪ ಹಿಂದುಳಿದ ಪ್ರದೇಶಗಳಲ್ಲಿ ಇರ್ತಾರೆ. ಇವರು ಗೃಹ ಕೈಗಾರಿಕೆ ಅಂದ್ರೆ ಹೋಮ್ ಇಂಡಸ್ಟ್ರೀಸ್ ಅಂತ ನಾವೇ ಹೇಳ್ತೇವೆ, ಹೋಮ್ ಇಂಡಸ್ಟ್ರೀಸ್ ಮತ್ತು ಕೃಷಿಗಳಲ್ಲಿ ನಿರತರಾಗಿರ್ತಾರೆ. ಅತ್ಯಂತ ದುರ್ಗಮವಾದ ಪ್ರದೇಶಗಳಲ್ಲಿ, ಅತ್ಯಂತ ದಟ್ಟವಾದ ಅರಣ್ಯಗಳಲ್ಲಿ ಇವರು ವಾಸ ಮಾಡ್ತಾರೆ. ಉಳಿದವರಿಗೆ ಹೋಲಿಸಿದಾಗ ಈ ವಲಯದಲ್ಲಿ ಇರ್ತಕ್ಕಂಥವರ ಅಭಿವೃದ್ಧಿ ಪ್ರಮಾಣ ತುಂಬಾ ಕಡಿಮೆ ಇದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನ ನಮ್ಮ ರಾಜ್ಯ ಕರ್ನಾಟಕ, ತಮಿಳ್ನಾಡು, ಆಂಧ್ರಪ್ರದೇಶ್, ಕೇರಳ, ಅಂಡಮಾನ್, ನಿಕೋಬಾರ್ ಇಲ್ಲಿ ಬರ್ತಕ್ಕಂಥ ಬುಡಕಟ್ಟವರನ್ನ ನಾವು ದಕ್ಷಿಣ ವಲಯದ ಬುಡಕಟ್ಟನವರು ಅಂತ ಕರೀತೇವೆ. ಸೊ ಇದರಲ್ಲಿ ಮುಖ್ಯವಾಗಿ ತೋಡ ಇರಬಹುದು, ಬಡಗ, ಕುರುಂಬ, ಸೋಲಿಗ, ಪಣಿಯನ್, ಯರವ, ಇರುಳ, ಕಾಡು ಕುರುಬ, ಜೇನು ಕುರುಬ, ಹಕ್ಕಿ ಪಿಕ್ಕಿ ಇವೆಲ್ಲವೂ ಕೂಡ ದಕ್ಷಿಣ ವಲಯದಲ್ಲಿ ಬರ್ತಕ್ಕಂಥವರನ್ನ ದಕ್ಷಿಣ ವಲಯದಲ್ಲಿ ಬರುವ ಬುಡಕಟ್ಟು ಸಮೂಹದವರು ಅಂತ ಹೇಳಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ, ಇಲ್ಲಿ ಬಹುಪತಿತ್ವ ಪತಿತ್ವ ಜಾರಿಯಲ್ಲಿ ಇದೆ ಅಂತಕ್ಕಂಥದ್ದು, ಮತ್ತು ಮಾತೃ ಪ್ರಧಾನದ ಕುಟುಂಬಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳಿ. ಇದರಲ್ಲಿ ನಿಕೋಬಾರೀಸ್ ಅಂತ ಏನೊಂದು ಬುಡಕಟ್ಟು ಪ್ರವರ್ಗ ಬರ್ತದೆ, ಅವರು ಸ್ವಲ್ಪ ಮುಂದುವರೆದಿರ್ತಾರೆ ಆಗಿದ್ದಾರೆ. ಇತರರು ತುಂಬಾ ಪ್ರಿಮಿಟಿವ್ ಟ್ರೈಬ್ಸ್ ಹಿಂದುಳಿದ ವರ್ಗಗಳಲ್ಲಿ ಬರ್ತಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಸಾಮಾನ್ಯವಾಗಿ ಬುಡಕಟ್ಟಿನವರು ಕಾಡುಗಳಲ್ಲಿ ವಾಸ ಮಾಡ್ತಾರೆ, ಅದಕ್ಕೆ ಅವ್ರನ್ನ ಗಿರಿಜನ ಅಂತ ಕರೀತಾರೆ, ಆದಿವಾಸಿ ಅಂತ ಕರೀತಾರೆ. ದಟ್ಟವಾದ ಕಾಡುಗಳಲ್ಲಿ ಇರೋದ್ರಿಂದ ಇವರು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ತುಂಬಾ ಪರಿಶ್ರಮ ಪಡಬೇಕಾಗ್ತದೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡದವರು ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಬೇಕು. ಸಾಮಾನ್ಯವಾಗಿ ಈ ಎರಡನೇ ಚಾಪ್ಟರ್ನಲ್ಲಿ 10 ಅಂಕಗಳಿಗೆ ಕೇಳಲಾಗುವ ಒಂದು ಪ್ರಶ್ನೆ ಇದು, ಏನಂದ್ರೆ ಪರಿಶಿಷ್ಟ ಪಂಗಡಗಳ ಅಥವಾ ಬುಡಕಟ್ಟುಗಳ ಸಮಸ್ಯೆಗಳನ್ನ ವಿವರಿಸಿರಿ ಅಂತ ಹೇಳಿ. ಸೊ ಇದರಲ್ಲಿ ಮುಖ್ಯವಾಗಿ 7 ಸಮಸ್ಯೆಗಳು ಇದಾವೆ. ಅದರಲ್ಲಿ ಮೊದಲನೇದು ಭೌಗೋಳಿಕ ಪ್ರತ್ಯೇಕತೆ ಅಂತ ಹೇಳಿ, ಒಂದು ಜಿಯೋಗ್ರಫಿಕಲ್ ಸಪರೇಷನ್. ನಾವೀಗ ಆಲ್ರೆಡಿ ಚರ್ಚೆ ಮಾಡಿದಂಗೆ ಪರಿಶಿಷ್ಟ ಪಂಗಡದವರು ದುರ್ಗಮ ಕಾಡುಗಳಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅಭಿವೃದ್ಧಿ ಇವ್ರ ತನಕ ಹೋಗೋದು ತುಂಬಾ ಕಷ್ಟ ಆಗಿದೆ. ಸೊ ಹಾಗಾಗಿ ತುಂಬಾ ಹಿಂದುಳಿದ ಮಾರ್ಗಗಳಲ್ಲಿಯೇ ಅಥವಾ ಹಿಂದುಳಿದ ರೀತಿಯಲ್ಲಿಯೇ ಅವರು ತಮ್ಮ ಜೀವನ ಶೈಲಿಯನ್ನ ರೂಢಿಸಿಕೊಂಡಿರೋದ್ರಿಂದ ಸಮಾಜದ ಇತರರಿಗಿಂತ ಇವರು ಭಿನ್ನವಾಗಿ ಅವರಿಂದ ದೂರವಾಗಿ ಬದುಕುತ್ತಿದ್ದಾರೆ. ಹಾಗಾಗಿ ಇವರನ್ನ ಯಾವುದೇ ತುರ್ತು ಸಂದರ್ಭದಲ್ಲಿ ಅವರನ್ನ ತಲುಪುವುದು, ಅವರನ್ನ ರೀಚ್ ಆಗುವುದು ತುಂಬಾ ಕಷ್ಟ ಆಗ್ತಿದೆ. ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ, ಅವರ ಪ್ರತಿಭೆಗೆ ತಕ್ಕಂತೆ ಅವರಿಗೆ ಪ್ರಗತಿಯ ಅವಕಾಶಗಳು ಸಿಗುತ್ತಿಲ್ಲ ಅಂತ ಹೇಳಿ. ಎರಡನೇದು ಒಂದು ದೂರ ಇಲ್ಲ, ಎರಡನೇದು ಇವರದೇ ಆದ ವಿಶಿಷ್ಟ ಸಂಸ್ಕೃತಿ ಇದೆ. ಆರ್ ಸಿ ವರ್ಮ ಅವ್ರು ಹೇಳಿದ್ದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರಿ. ಏನಂತ ಹೇಳ್ತಾರೆ, ಆರ್ ಸಿ ವರ್ಮ ಅವರು ನಿರ್ದಿಷ್ಟ ಜನಾಂಗೀಯ ಸಮೂಹಕ್ಕೆ ಸೇರಿದ್ದು ತಮ್ಮದೇ ಆದ ಪದ್ಧತಿ ಆಚರಣೆ ಸಂಪ್ರದಾಯಗಳನ್ನು ಹೊಂದಿರ್ತಾರೆ. ಸೊ ಬುಡಕಟ್ಟಿನವರ ಸಂಪ್ರದಾಯಗಳೇ ಬೇರೆ, ಆಧುನಿಕ ನಾಗರಿಕ ಸಮಾಜದ ಸಂಸ್ಕೃತಿಗಿಂತ ತುಂಬಾ ಭಿನ್ನವಾಗಿರುವ ಒಂದು ಸಂಪ್ರದಾಯಗಳನ್ನ ಅವರು ಹೊಂದಿರುತ್ತಾರೆ. ಹಾಗಾಗಿ ಯಾರಾದರೂ ಹೊರಗಿನವರು ಅವರ ಹತ್ರ ಪ್ರವೇಶ ಮಾಡಿದಾಗ ಬುಡಕಟ್ಟಿನವರಿಗೆ ಒಂದು ಗೊಂದಲ ಉಂಟಾಗ್ತದೆ, ಒಂದು ಡೈಲೆಮಾ ಉಂಟಾಗ್ತದೆ. ನಮ್ದು ಸರಿನೋ ಅವ್ರದ್ದು ಸರಿನೋ, ನಮ್ಮ ಪದ್ಧತಿಯನ್ನ ಬಿಡಬೇಕು ಅವ್ರದನ್ನ ಒಪ್ಪಿಕೊಳ್ಬೇಕು. ಸೊ ಈ ರೀತಿ ತಮ್ಮ ಪದ್ಧತಿಯನ್ನ ಸಂಪೂರ್ಣವಾಗಿ ಬಿಡಲಾಗದೆ, ಬೇರೆಯವರ ಪದ್ಧತಿಯನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಾಗದೆ ಒಂತರಹ ತುಂಬಾ ಗೊಂದಲಮಯದಲ್ಲಿ ಇರೋದ್ರಿಂದ ಅನೇಕ ಸಾಂಸ್ಕೃತಿಕ ಸಮಸ್ಯೆಗಳನ್ನ
ಬುಡಕಟ್ಟಿನವರು ಎದುರಿಸ್ತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಮಕ್ಕಳೇ, ಬುಡಕಟ್ಟಿನವರಲ್ಲಿ ಅನೇಕ ಸಾಮಾಜಿಕ ಅನಿಷ್ಟಗಳಿವೆ. ಅದು ಬಾಲ್ಯ ವಿವಾಹ ಅಂತ ಅನ್ನಿ, ಅಥವಾ ಅಸ್ಪೃಶ್ಯತೆ, ಶಿಶು ಹತ್ಯೆ, ವರದಕ್ಷಿಣೆ, ವಧುದಕ್ಷಿಣೆ, ಈ ರೀತಿ. ಸೊ ಈ ರೀತಿ ಸಾಮಾಜಿಕ ಸಮಸ್ಯೆಗಳು ಇರೋದ್ರಿಂದ ಹೊರಗಿನವರ ಅವರ ಸಂಪರ್ಕ ಏನಾಗ್ತಿದೆ, ತುಂಬಾ ಸೀಮಿತವಾಗಿ ಆಗ್ತಿಲ್ಲ. ಅವರಲ್ಲೇ ಒಂತರಹದ ಒಂದು ಇನ್ಫೀರಿಯಾರಿಟಿ, ಒಂತರಹದ ಕೀಳರಿಮೆ ಬೆಳೆದಿದೆ. ಹಾಗಾಗಿ ಅವರು ಬೇರೆಯವರೊಂದಿಗೆ ಮುಕ್ತವಾಗಿ ಬರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ತಮ್ಮದೇ ಆದ ಪದ್ಧತಿಗಳಿಂದ ಹುಟ್ಟಿಕೊಂಡಿರುವ ಸಾಮಾಜಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನ ಪರಿಶಿಷ್ಟ ಪಂಗಡದವರಿಗೆ ಅನೇಕ ಆರ್ಥಿಕ ಸಮಸ್ಯೆಗಳಿವೆ. ಆರ್ಥಿಕ ಸಮಸ್ಯೆಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ಮೊದಲಿಗೆ ಬುಡಕಟ್ಟಿನವರನ್ನ ಏನಂತ ಅಂತಿದ್ರು ಅಂದ್ರೆ, ಅರಣ್ಯದ ಸ್ವಾಭಾವಿಕ ರಕ್ಷಕರು ಅಂತಿದ್ರು. ದೇವರ್ ದಿ ನ್ಯಾಚುರಲ್ ಪ್ರೊಟೆಕ್ಟರ್ಸ್ ಆಫ್ ಅವರ್ ಫಾರೆಸ್ಟ್. ನಮ್ಮ ಅರಣ್ಯ ಪ್ರದೇಶದ ಸಹಜ ಸ್ವಾಭಾವಿಕ ನೈಸರ್ಗಿಕ ಸಂರಕ್ಷಕರಾಗಿದ್ದರು. ಆದರೆ ಈಗ ಏನಂತಿದ್ದಾರೆ ಅಂದ್ರೆ, ನೀವು ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದೀರಿ, ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್, ಅದು ಒಂದು ಕ್ರಿಮಿನಲ್ ಅಪರಾಧ ಅಂತೇಳಿ. ಹಾಗಾಗಿ ಬುಡಕಟ್ಟಿನವರು ತಮ್ಮ ಜಮೀನನ್ನ ಅಥವಾ ತಾವು ಇರ್ತಕ್ಕಂತ ಒಂದು ಅರಣ್ಯವನ್ನ ಇನ್ನೊಬ್ಬರಿಗೆ ಅನಿವಾರ್ಯವಾಗಿ ಬಿಟ್ಟು ಕೊಡಬೇಕಾಗಿದೆ ಅಂತಕ್ಕಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಎಷ್ಟೋ ಜನ ಬುಡಕಟ್ಟಿನವರು ಕೃಷಿಯಲ್ಲಿ ನಿರತರಾಗಿದ್ದರೂ ಕೂಡ ಅವರೆಲ್ಲ ಲ್ಯಾಂಡ್ಲೆಸ್ ಲೇಬರರ್ಸ್ ಆಗಿ, ಭೂರಹಿತ ಕೃಷಿ ಕಾರ್ಮಿಕರಾಗಿ ಇದ್ದಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದು ಮೊದಲನೇದು, ಅವರಿಗೆ ಕೃಷಿ ಮಾಡ್ತಾರೆ ಅಂತ ಭೂಮಿ ಸಿಗ್ತಿಲ್ಲ. ಇನ್ನು ಎರಡನೇದು, ಕೃಷಿಗೆ ಬೇಕಾಗಿರ್ತಕ್ಕಂತ ನೀರಾವರಿ, ವಿದ್ಯುತ್ ಶಕ್ತಿ ಇವೆಲ್ಲವೂ ಕೂಡ ಅಲ್ಲಿ ಅರಣ್ಯದಂತ ಹೋಗಿ ರೀಚ್ ಆಗೋದು ತುಂಬಾ ಕಷ್ಟ ಆಗಿರೋದ್ರಿಂದ ಆ ಕೃಷಿಯಲ್ಲಿ ಬೇಕಾಗುವಂತಹ ಒಂದಿಷ್ಟು ಸೌಲಭ್ಯಗಳು ಇಲ್ಲದೆ ಇರೋ ಕಾರಣ ಅದನ್ನು ಕೂಡ ಅವ್ರಿಗೆ ಸರಿಯಾಗಿ ಮಾಡಲಿಕ್ಕಾಗ್ತಿಲ್ಲ ಅಂತೇಳಿ. ಬಹಳಷ್ಟು ಬುಡಕಟ್ಟಿನವರು ಸಾಲದ ಶೂಲದಲ್ಲಿ ನರಳುತ್ತಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅವರಿಗೆ ಇರತಕ್ಕಂತ ಸೀಮಿತ ಆದಾಯದಲ್ಲಿ ತಮ್ಮ ಜೀವನ ವೆಚ್ಚವನ್ನ ಸರಿದೂಗಿಸ್ಲಿಕ್ಕೆ ಆಗದೆ ಇದ್ದಾಗ ಅನಿವಾರ್ಯವಾಗಿ ಸಾಲ ಮಾಡಬೇಕಾಗ್ತದೆ. ಆದರೆ ಬುಡಕಟ್ಟಿನವರು ಸಾಲ ಮಾಡಲಿಕ್ಕೆ ಹೋದಾಗ ಅವರಿಗೆ ಸಿಗುವಂತಹ ಒಂದು ಪ್ರತಿಕ್ರಿಯೆ ಅಷ್ಟೇನು ಸಕಾರಾತ್ಮಕವಾಗಿರಲ್ಲ, ಅವರಿಗೆ ಸಿಗ್ತಕ್ಕಂಥ ಸಾಲದ ಮೊತ್ತವೂ ಕೂಡ ಅಷ್ಟೇನು ದೊಡ್ಡದಿರಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಎಷ್ಟೋ ಸಂದರ್ಭದಲ್ಲಿ ಅರಣ್ಯವನ್ನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅಲ್ಲಿಂದ ಇವರನ್ನ ಒಕ್ಕಲೆಬ್ಬಿಸ್ತಿದ್ದಾರೆ, ಅಲ್ಲಿಂದ ಇವರನ್ನ ಬೇರೆ ಬೇರೆ ಕಡೆ ಕಳಿಸ್ತಿದ್ದಾರೆ. ಇಷ್ಟು ವರ್ಷ ಅರಣ್ಯದಲ್ಲೇ ಇದ್ದ ಆದಿವಾಸಿಗಳಿಗೆ ಒಮ್ಮಿಂದೊಮ್ಮಿಗಲೇ ನಗರಕ್ಕೆ ತಂದು ಬಿಟ್ರೆ ಮೀನನ್ನ ನೀರಿನಿಂದ ತೆಗೆದು ಹೊರಗಡೆ ಹಾಕ್ತಾಗ ಹೇಗಾಗ್ತದೆ, ತಮ್ಮ ಪರಿಚಿತವಾದ ವಾತಾವರಣವನ್ನು ಬಿಟ್ಟು ತಮಗೆ ಅತ್ಯಂತ ಅನುಕೂಲಕರವಾಗಿದ್ದ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಬಂದು ಅವರು ನೆಲೆ ನಿಲ್ಲುವುದು ತುಂಬಾ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಅರಣ್ಯ ಕಾರ್ಯಾಚರಣೆಯಲ್ಲೂ ಕೂಡ ಬುಡಕಟ್ಟಿನವರ ಶೋಷಣೆ ತುಂಬಾ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಬುಡಕಟ್ಟಿನವರ ಕಡೆ ಮಕ್ಕಳೇ ಅದ್ಭುತವಾದ ಜ್ಞಾನ ಇದೆ. ಈ ಬೇರೆ ಬೇರೆ ಬಿದಿರಿನ ಬುಟ್ಟಿಗಳನ್ನ ಹಿಡಿಯೋದಾಗಿರ್ಬೋದು, ಔಷಧಿಗಳನ್ನ ತಯಾರಿಸೋದಾಗಿರ್ಬೋದು, ಆದರೆ ಇವನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಹೊರಗಿನ ಜನ ಅವರಿಂದ ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೊರಗಡೆ ಬಂದು ಹೆಚ್ಚು ಬೆಲೆಗೆ ಅವುಗಳನ್ನು ಮಾರಾಟ ಮಾಡ್ತಾರೆ. ಅಂತಿಮವಾಗಿ ಬುಡಕಟ್ಟು ಜನರ ಪ್ರತಿಭೆಗೂ ಕೂಡ, ಅವರು ಮಾಡುವ ಕೆಲಸಗಳಿಗೂ ಕೂಡ, ಅವರು ಉತ್ಪಾದಿಸುವ ಉತ್ಪನ್ನಗಳಿಗೂ ಕೂಡ ಸರಿಯಾದ ಸಮರ್ಪಕವಾದ ಬೆಲೆ ಸಿಗ್ತಿಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಅವರ ಆರ್ಥಿಕ ಸಮಸ್ಯೆಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ವರಿಷ್ಠ ಬುಡಕಟ್ಟಿನವರ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಯಾಕೆ ಅವರು ಇನ್ನೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ, ಇನ್ನೂ ಕೂಡ ಅವರು ಹಿಂದುಳಿದಿರುವ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ. ಈ ರಾಸಾಯನಿಕಗಳನ್ನ ಬಳಕೆ ಮಾಡೋದಾಗ್ಲಿ, ಅಥವಾ ಬೇರೆ ಬೇರೆ ಸುಧಾರಿತ ರಸಗೊಬ್ಬರಗಳನ್ನ, ಬೀಜಗಳನ್ನ, ಸುಧಾರಿತ ಉಪಕರಣಗಳನ್ನ ಬಳಕೆ ಮಾಡೋದಾಗ್ಲಿ ಅವರಿಗೆ ಗೊತ್ತಾಗಿಲ್ಲ. ಹಾಗಾಗಿ ತಮಗಿರುವ ಸೀಮಿತ ಒಂದು ಕೃಷಿ ಭೂಮಿಯಲ್ಲೇ ತಮ್ಮ ಎಲ್ಲಾ ಪ್ರಯತ್ನವನ್ನ ಹಾಕಿಯೂ ಕೂಡ ಅವರಿಗೆ ಹೆಚ್ಚು ಇಳುವರಿ ಸಿಗ್ತಿಲ್ಲ. ಇವೆಲ್ಲವೂ ಕೂಡ ಒಂದು, ಹೊರಗಿನವರು ಬಂದು ಅವರನ್ನ ಶೋಷಣೆ ಮಾಡ್ತಿದ್ದಾರೆ, ಅವರಿಗೆ ನ್ಯಾಯಕ್ಕೆ ಬೆಲೆ ಸಿಗ್ತಿಲ್ಲ. ಎರಡನೇದು ಸಾಲದ ಸಮಸ್ಯೆ ಇದೆ.
ಅಂದರೆ ಸಾಲ ಸಿಗಲ್ಲ. ಮೂರನೇದು ಹಿಂದುಳಿದ ಬೇಸಾಯ ಪದ್ಧತಿಗಳು ಇರೋದ್ರಿಂದ ಪರಿಶಿಷ್ಟ ಬುಡಕಟ್ಟಿನವರ ಆರ್ಥಿಕ ಪರಿಸ್ಥಿತಿ ತುಂಬಾ ನಿಕೃಷ್ಟವಾಗಿದೆ, ತುಂಬಾ ಕಷ್ಟವಾಗಿ ಕೂಡಿದೆ ಅನ್ನೋದನ್ನ ನಾವು ಒಂದಲ್ಲಿ ಇಟ್ಕೊಳ್ಬೇಕು. ಈ ಆರ್ಥಿಕ ಪರಿಸ್ಥಿತಿಗೆ ಒಂದು ಕಾರಣ ಏನಪ್ಪಾ ಅಂದ್ರೆ ಇವರಲ್ಲಿ ಶಿಕ್ಷಣದ ಪ್ರಮಾಣವೂ ಕೂಡ ತುಂಬಾ ಕಡಿಮೆ ಇದೆ. ಮೊದಲನೇದು ಆದಿವಾಸಿಗಳಲ್ಲಿ ಶಿಕ್ಷಣದ ಪ್ರಮಾಣ ಯಾಕೆ ಕಡಿಮೆ ಇದೆ ಅನ್ನೋದಕ್ಕೆ 2011ರಲ್ಲಿ ಪ್ರತಿ 100 ಜನಕ್ಕೆ ಕೇವಲ 29 ಜನಕ್ಕೆ ಮಾತ್ರ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗಿತ್ತು. ಅಷ್ಟು ಕಡಿಮೆ ಪ್ರಮಾಣದ ಸಾಕ್ಷರತೆ ಇದೆ. ಯಾಕೆ? ಮೊದಲನೇದು ಅವರು ಇರೋದೆಲ್ಲಿ ದುರ್ಗಮವಾದ ಕಾಡುಗಳಲ್ಲಿ. ಸೊ ಅಲ್ಲಿ ಹೋಗಿ ಶಾಲೆಗಳನ್ನ ತೆರೆಯಲ್ಲ, ಅದು ಮೊದಲೇದು. ಅಲ್ಲಿ ಶಾಲೆಗಳಿದ್ರು ಕೂಡ ಅಲ್ಲಿ ಹೋಗಿ ಕಲಿಸಲಿಕ್ಕೆ ಯಾರು ಕೂಡ ಮನಸ್ಸೋ ಇಚ್ಛೆಯಾಗಿ ತಯಾರಿರಲ್ಲ. ಮೊದಲನೇದ್ದು ಶಾಲೆಗಳೇ ಇಲ್ಲ, ಎರಡನೇದ್ದು ಶಾಲೆಗಳಿದ್ರು ಕೂಡ ಅಲ್ಲಿ ಹೋಗಿ ಕಲಿಸೋರು ಇಲ್ಲ, ಮೂರನೇದ್ದು ಯಾವ ಮಾಧ್ಯಮದಲ್ಲಿ ಕಲಿಸಬೇಕು ಅನ್ನೋದು ಸಮಸ್ಯೆ. ಯಾಕಂದ್ರೆ ಆದಿವಾಸಿಗಳ ಆಡು ಭಾಷೆ ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಯಾವ ಮಾಧ್ಯಮದಲ್ಲಿ ಕಲಿಸಬೇಕು ಅನ್ನೋದು ಸಮಸ್ಯೆ. ವೆರಿ ಇಂಪಾರ್ಟೆಂಟ್ ಆಗಿ ಏನನ್ನ ಕಲಿಸ್ಬೇಕು, ಆದಿವಾಸಿಗಳಿಗೆ ಡೈರೆಕ್ಟ್ ಆಗಿ ಹೋಗಿ ಕಂಪ್ಯೂಟರ್ನ ಕಲಿಸಕ್ಕಾಗಲ್ಲ. ಸೊ ಅವರ ಪರಂಪರೆಗೆ ಅನುಗುಣವಾಗಿ ಅವರ ಜೀವನ ಶೈಲಿಗೆ ಹತ್ತಿರವಾಗಿರುವ ಶಿಕ್ಷಣವನ್ನೇ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಶೈಕ್ಷಣಿಕವಾಗಿಯೂ ಕೂಡ ಆದಿವಾಸಿಗಳು ತುಂಬಾ ಹಿಂದುಳಿದಿದ್ದಾರೆ. ಯಾಕೆಂದ್ರೆ ಶಾಲೆಗಳಿಲ್ಲ, ಶಾಲೆಗಳಿದ್ದರೂ ಶಿಕ್ಷಕರಿಲ್ಲ, ಶಿಕ್ಷಕರಿದ್ದರೂ ಯಾವ ಮಾಧ್ಯಮದಲ್ಲಿ ಕಲಿಸಬೇಕು ಅಂತ ಗೊತ್ತಿಲ್ಲ, ಯಾವ ಮಾಧ್ಯಮ ಅಂತ ಗೊತ್ತಾದರೂ ಏನನ್ನ ಕಲಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಎಲ್ಲ ಕಾರಣಗಳಿಂದ ಆದಿವಾಸಿಗಳು ಸಾಕ್ಷರತೆಯ ಪ್ರಮಾಣದಲ್ಲೂ ಕೂಡ ತುಂಬಾ ಹಿಂದುಳಿದಿದ್ದಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನ ನಾವು ಅವಾಗಲೇ ಚರ್ಚೆ ಮಾಡ್ತಿದ್ವಿ, ಆದಿವಾಸಿಗಳಿಗೆ ಸಾಲ ಕೊಡೋರು ಇಲ್ಲ ಅಂತೇಳಿ. ಬ್ಯಾಂಕ್ಗಳಲ್ಲಿ ಸಾಲ ಸಿಗದೆ ಇದ್ದಾಗ ಅನಿವಾರ್ಯವಾಗಿ ಖಾಸಗಿ ಲೇವಾದೇವಿಗಾರರ ಹತ್ರ ಅವರು ಸಾಲವನ್ನ ಪಡ್ಕೊಳ್ಬೇಕಾಗ್ತದೆ. ಖಾಸಗಿ ಲೇವಾದೇವಿಗಾರರು ಕಡಿಮೆ ಹಣವನ್ನು ಕೊಟ್ಟು ಹೆಚ್ಚು ಬಡ್ಡಿಯನ್ನ ವಿಧಿಸುವುದರಿಂದ, ಆದರೆ ಬ್ಯಾಂಕುಗಳು ಸಾಲ ಕೊಡದೇ ಇರುವುದರಿಂದ ಅನಿವಾರ್ಯವಾಗಿ ಬುಡಕಟ್ಟಿನ ಜನರು ಈ ಲೇವಾದೇವಿಗಾರರ ಶೋಷಣೆಗೆ ಒಳಗಾಗಿದ್ದಾರೆ ಅಂತಕ್ಕಂಥ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ರೈಟ್. ಸೊ ಅದರ ಜೊತೆಗೆ ಕೊನೆಯದಾಗಿ ಈ ಶಿಕ್ಷಣದ ಸಮಸ್ಯೆ, ಸಾಂಸ್ಕೃತಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಆದಿವಾಸಿಗಳಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣ್ತವೆ. ಯಾಕೆಂದ್ರೆ ಸಂಪ್ರದಾಯ ವೈದ್ಯಕೀಯ ಪದ್ಧತಿಯಲ್ಲಿ ಆದಿವಾಸಿಗಳು ಕೆಲವೊಂದು ಮಟ್ಟದಲ್ಲಿ ಸುಧಾರಣೆ ಕಂಡಿದ್ದರೂ ಕೂಡ ಎಲ್ಲಾ ರೋಗಗಳಿಗೂ ಕೂಡ ಆ ಸಾಂಪ್ರದಾಯಿಕ ಔಷಧೀಯ ಪದ್ಧತಿ ಕೆಲಸ ಮಾಡಲ್ಲ. ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ತಮ್ಮ ಪರಿಸರವನ್ನು ಶುದ್ಧ ಇಟ್ಕೊಳ್ಳಕ್ಕಾಗಲ್ಲ. ಈ ಶುದ್ಧ ಕುಡಿಯುವ ನೀರು ಇರಲ್ಲ, ಪೋರ್ಟಬಲ್ ಡ್ರಿಂಕಿಂಗ್ ವಾಟರ್ ಅಂತ ಕರೀತೇವೆ, ಪೌಷ್ಟಿಕ ಆಹಾರ ಇರಲ್ಲ, ಬೇಕಂದಾಗ ವೈದ್ಯಕೀಯ ಸೌಲಭ್ಯಗಳು ಸಿಗಲ್ಲ ಅಂತ ಎಲ್ಲ ಸಂದರ್ಭದಲ್ಲಿ ಇದರ ಜೊತೆಗೆ ಮೂಢನಂಬಿಕೆ, ದೇವರು ದೆವ್ವ ಇವುಗಳ ಮೇಲಿನ ನಂಬಿಕೆಯ ಕಾರಣದಿಂದ ಎಷ್ಟೋ ಸಂದರ್ಭದಲ್ಲಿ ಅವರು ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದಂಥದ್ದು. ಸೊ ಇದರಲ್ಲಿ 7 ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನ ಮತ್ತೆ ಈ ಸಮಸ್ಯೆಗಳನ್ನ ಅಷ್ಟೇ ಹೇಳ್ಬಿಟ್ರೆ ಸಾಕೆ, ಇವುಗಳಿಗೆ ಪರಿಹಾರ ಬೇಡವೆ ಅಂತ ಚರ್ಚೆ ಮಾಡಿದ್ರೆ ಪರಿಹಾರವೂ ಕೂಡ ಖಂಡಿತ ಇದೆ. ಈ ಪರಿಹಾರವನ್ನ 3 ಕಲ್ಯಾಣದ ದೃಷ್ಟಿಕೋನಗಳಲ್ಲಿ ನಾವು ನೋಡಬಹುದು. 3 Views ಆಫ್ ದಿ ಟ್ರೈಬಲ್ ವೆಲ್ಫೇರ್ ಅಂತಾನೆ ಫೇಮಸ್. ಅವು 3 ನೀತಿಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಈ 3 ನೀತಿಗಳನ್ನ ಅಳವಡಿಸಿಕೊಳ್ಳುವುದರಿಂದ ಪರಿಶಿಷ್ಟ ಪಂಗಡದವರು ಸಮಾಜದ ಮುಖ್ಯವಾಹಿನಿಗೆ ಬರಬಹುದು, ತಮ್ಮ ಸಮಸ್ಯೆಗಳನ್ನ ನೀಗಿಸಿಕೊಳ್ಳಬಹುದು ಅಂತ ಹೇಳಿ. ಏನೇನು ಅಂತ ಹೇಳಿ, ಈ 3 ನೀತಿಗಳು 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ ಇದು. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನ ವಿವರಿಸಿರಿ ಅಂತ ಹೇಳಿ ಎಷ್ಟೋ ಸಂದರ್ಭದಲ್ಲಿ 2 ಮಾರ್ಕ್ಸ್ಗೂ ಕೇಳ್ತಾರೆ. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ. ಸೊ 3 ದೃಷ್ಟಿಕೋನಗಳು ಯಾವುವು ಅಂದ್ರೆ ಪ್ರತ್ಯೇಕತೆಯ ನೀತಿ, ಅದು ಪಾಲಿಸಿ ಆಫ್ ಐಸೋಲೇಷನ್, ಸಾಂಘೀಕರಣದ ನೀತಿ ಪಾಲಿಸಿ ಆಫ್ ಅಸಿಮಿಲೇಷನ್, ಮತ್ತೆ ಐಕ್ಯತೆಯ ನೀತಿ ಪಾಲಿಸಿ ಆಫ್ ಇಂಟಿಗ್ರೇಷನ್ ಅಂತ ಹೇಳಿ 3 ನೀತಿಗಳನ್ನ ನಾವು ನೋಡ್ತೇವೆ. ಸೊ ಪ್ರತ್ಯೇಕತೆಯ ನೀತಿ ಏನ್ ಹೇಳ್ತಾರೆ ಅಂತಂದ್ರೆ ಜೆಎಚ್ ಹಟನ್ ಮತ್ತು ವಿರಿರ್ ಎಲ್ವಿನ್ ಅನ್ನೋಕಂತ 2 ಬ್ರಿಟಿಷ್ ಅಧಿಕಾರಿಗಳು, ಜನಗಣತಿಯಲ್ಲಿ ತುಂಬಾ ಕೆಲಸವನ್ನ ಮಾಡಿರ್ತಕ್ಕಂಥ ಈ 2 ವ್ಯಕ್ತಿಗಳು ಪ್ರತ್ಯೇಕತೆಯ ನೀತಿಯನ್ನ ಪ್ರತಿಪಾದಿಸ್ತಾರೆ. ಏನ್ ಹೇಳ್ತಾರೆ, ನಮಗೆಲ್ಲ ಗೊತ್ತಿರೋ ಹಂಗೆ ಆದಿವಾಸಿಗಳಿಗೆ, ಬುಡಕಟ್ಟು ಪಂಗಡಗಳಿಗೆ
ತುಂಬಾ ಶ್ರೀಮಂತವಾದ ಸಾಂಸ್ಕೃತಿಕ ಪರಂಪರೆ ಇದೆ. ಅವರನ್ನ ನೀವು ನಗರಕ್ಕೆ ಕರ್ಕೊಂಡು ಬಂದ್ಬಿಟ್ರೆ ಅವರ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ನಶಿಸಿ ಹೋಗಿಬಿಡುತ್ತದೆ, ಹಾಳಾಗಿಬಿಡುತ್ತದೆ, ಅಧೋಗತಿಗೆ ಇಳಿಯುತ್ತದೆ. ಹಾಗಾಗಿ ಅವರ ಸಾಂಸ್ಕೃತಿಕ ಪರಂಪರೆಯನ್ನ ರಕ್ಷಣೆ ಮಾಡಬೇಕು ಅಂದ್ರೆ, ಅವರ ಸಾಂಸ್ಕೃತಿಕ ಮೌಲ್ಯಗಳು ಯಥಾವತ್ತಾಗಿ ಉಳಿಬೇಕು ಅಂದ್ರೆ ಅವರನ್ನ ಪ್ರತ್ಯೇಕವಾಗಿಡಿ, ಇನ್ ಐಸೋಲೇಷನ್. ಇತ್ತೀಚಿನ ದಿನಗಳಲ್ಲಿ ಐಸೋಲೇಷನ್ ತುಂಬಾ ಹೆಚ್ಚು ಬಳಕೆಯಲ್ಲಿರೋ ಶಬ್ದ. ಸೊ ಅದನ್ನೇ ಅವ್ರು ಹೇಳ್ತಾರೆ, ಪಾಲಿಸಿ ಆಫ್ ಐಸೋಲೇಷನ್ ಅಂತ ಹೇಳಿ. ಏನು, ಆದಿವಾಸಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಝೋನ್, ಒಂದು ಪಾರ್ಕ್ ಅಂತ ಕ್ರಿಯೇಟ್ ಮಾಡಿ ಅಲ್ಲಿ ಎಲ್ಲ ಆದಿವಾಸಿಗಳನ್ನ ಒಯ್ದಿಡ್ರಿ, ಅವ್ರಿಗೆ ಏನೇನ್ ಬೇಕು ಸೌಲಭ್ಯಗಳನ್ನ ಅಲ್ಲಲ್ಲಿ ಕೊಡ್ರಿ ಅಂತ ಹೇಳಿ. ಇದರಿಂದ ಅವರ ಸಾಂಸ್ಕೃತಿಕ ಪರಂಪರೆಯನ್ನೋ ರಕ್ಷಣೆ ಆಗ್ತದೆ, ಒಪ್ಕೊಳ್ಳೋಣ. ಆದ್ರೆ ಪ್ರತ್ಯೇಕವಾಗಿ ಝೂ ಮಾದರಿಯಲ್ಲಿ, ಪ್ರಾಣಿ ಸಂಗ್ರಹಾಲಯದ ಮಾದರಿಯಲ್ಲಿ, ವಸ್ತು ಸಂಗ್ರಹಾಲಯದ ಮಾದರಿಯಲ್ಲಿ ಅವರನ್ನ ಇಟ್ಟಂಗಾಗ್ತದೆ, ಅವರ ಭಾವನೆಗಳಿಗೆ ಬೆಲೆ ಕೊಟ್ಟಂಗಾಗಲ್ಲ. ಸಂಸ್ಕೃತಿಯನ್ನ ರಕ್ಷಣೆ ಮಾಡಬೇಕು ಅನ್ನೋ ಭರದಲ್ಲಿ ಅಭಿವೃದ್ಧಿನೇ ಅವರು ಕಾಣಲ್ಲ ಅನ್ನೋ ಟೀಕೆ ಕೂಡ ಈ ಪ್ರತ್ಯೇಕತೆಯ ನೀತಿಗೆ ಇದೆ. ಹಾಗಾಗಿ ಪ್ರತ್ಯೇಕತೆಯ ನೀತಿಯನ್ನ ಬಹಳಷ್ಟು ಜನ ಒಪ್ಕೊಳ್ಳಿಲ್ಲ, ಅವರನ್ನ ಪ್ರತ್ಯೇಕವಾಗಿ ಇಡಬೇಕು ಅನ್ನೋದಕ್ಕೆ. ಹಾಗಾದ್ರೆ ಇದಕ್ಕೆ ಒಂದು ಪರಿಹಾರದ ಮಾರ್ಗದಲ್ಲಿ ಜಿ ಎಸ್ ದುರ್ಯ ಮತ್ತು ಟಕ್ಕರ್ ಬಾಪ ಒಂದು ಇನ್ನೊಂದು ನೀತಿಯನ್ನ ಕೊಡ್ತಾರೆ, ಪಾಲಿಸಿ ಆಫ್ ಅಸಿಮಿಲೇಷನ್ ಅಂತ ಹೇಳಿ, ಸ್ವಾಂಗೀಕರಣ ಅಂತ ಹೇಳಿ. ಫಸ್ಟ್ ಇಯರ್ ಅಲ್ಲಿ ನೀವು ಓದಿದ್ದೀರಿ ಸ್ವಾಂಗೀಕರಣ ಅನ್ನೋದು ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳಿ. ಸೊ ಇವ್ರೇನ್ ಸಜೆಷನ್ ಮಾಡ್ತಾರೆ, ಇವ್ರೇನ್ ಸಲಹೆ ಕೊಡ್ತಾರೆ, ಪ್ರತ್ಯೇಕವಾಗಿ ಇಡೋದು ಬೇಡ, ಅವರನ್ನ ಈಗಾಗಲೇ ಮುಂದುವರೆದ ಧರ್ಮಗಳ ಜೊತೆಗೆ, ಮುಂದುವರೆದ ಜಾತಿಗಳ ಜೊತೆಗೆ ನೀವು ಅವರನ್ನ ಮತಾಂತರ ಮಾಡಿಬಿಡಿ. ಮುಂದುವರೆದ ಜಾತಿಗಳ ಜೊತೆಗೆ, ಮುಂದುವರೆದ ಧರ್ಮಗಳ ಜೊತೆಗೆ ಅವರನ್ನ ಬಿಟ್ಬಿಡಿ. ಅವಾಗ ಅವರು ಅವರನ್ನ ನೋಡಿ ತಮ್ಮ ಜೀವನವನ್ನ ಅಭಿವೃದ್ಧಿಯ ಪಥದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಸ್ವಾಂಗೀಕರಣದ ನೀತಿಯನ್ನ ಜಿ ಎಸ್ ಗುರೆ ಮತ್ತು ಟಕ್ಕರ್ ಬಾಬ ಕೊಡ್ತಾರೆ. ಆದ್ರೆ ಪ್ರತ್ಯೇಕತೆಯ ನೀತಿಯಂತೆ ಈ ನೀತಿಯೂ ಕೂಡ ಮಕ್ಕಳೆ ಟೀಕೆಗೆ ಒಳಗಾಗಿದೆ. ಅಲ್ಲಿ ಪ್ರತ್ಯೇಕತೆಯ ನೀತಿಯಲ್ಲಿ ಏನಾಗ್ತಿತ್ತು, ಸಂಸ್ಕೃತಿ ರಕ್ಷಣೆ ಆಗ್ತಿತ್ತು, ಅಭಿವೃದ್ಧಿ ಆಗ್ತಿರ್ಲಿಲ್ಲ. ಸ್ವಾಂಗೀಕರಣದ ನೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಖಂಡಿತವಾಗ್ಲೇ ಅಭಿವೃದ್ಧಿ ಆಗುತ್ತೆ. ಆದರೆ ಅವರ ಶ್ರೀಮಂತ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆ ಉಳಿಯುವುದಿಲ್ಲ. ಹಾಗಾಗಿ ಈ ಅಸಿಮಿಲೇಷನ್ ಏನಿದೆ, ಸ್ವಾಂಗೀಕರಣದ ನೀತಿಯೂ ಕೂಡ ಪ್ರತ್ಯೇಕತೆಯ ನೀತಿಯಷ್ಟೇ ಅಪಾಯಕಾರಿಯಾದದ್ದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಏನಾಗಬೇಕು, ಸಂಸ್ಕೃತಿಯೂ ಉಳಿಯಬೇಕು, ಅಭಿವೃದ್ಧಿಯೂ ಆಗಬೇಕು ಅಂದಾಗ ಪ್ರತ್ಯೇಕತೆಯ ನೀತಿಯಾಗಲಿ ಸ್ವಾಂಗೀಕರಣದ ನೀತಿಯಾಗಲಿ ಉಪಯೋಗಕ್ಕೆ ಬರಲ್ಲ. ಸೊ ಹಾಗಾಗಿ ಈ ಕಾರಣದಿಂದ ಎಂ ಎನ್ ಶ್ರೀನಿವಾಸ್ ಮತ್ತು ಜವಾಹರಲಾಲ್ ನೆಹರು ಅವರು ಮತ್ತೊಂದು ನೀತಿಯನ್ನ ಪ್ರಸ್ತಾಪ ಮಾಡ್ತಾರೆ, ಮಂಡಿಸ್ತಾರೆ. ಅದನ್ನ ಪಾಲಿಸಿ ಆಫ್ ಇಂಟಿಗ್ರೇಷನ್ ಅಂತ ಕರೀತವೆ, ಐಕ್ಯತೆಯ ನೀತಿ. ಇಲ್ಲಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಐಕ್ಯತೆಯ ನೀತಿ ಸ್ವಲ್ಪ ಹೊಂದಾಣಿಕೆಯ ನೀತಿ. ಈ ಕಡೆ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು, ತಮ್ಮ ಪ್ರತ್ಯೇಕವಾದ ಅನನ್ಯತೆಯನ್ನ, ಐಡೆಂಟಿಟಿಯನ್ನ, ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಈ ಮುಂದುವರೆಯುವಿಕೆಯ ಈಗಾಗಲೇ ಅಭಿವೃದ್ಧಿಯಾದ ಸಮಾಜದ ಲಾಭವನ್ನು ಕೂಡ ಐಕ್ಯತೆಯ ನೀತಿಯ ಅನ್ವಯ ಬುಡಕಟ್ಟು ಸಮೂಹಗಳು ಪಡ್ಕೊಳ್ಬೇಕು. ಸೊ ಹೆಂಗೆ ಮಾಡಬೇಕು ಅಂದ್ರೆ, ನಮ್ಮ ಬುಡಕಟ್ಟು ಸಮೂಹಗಳನ್ನ ಒಂದು ಸ್ಟ್ರಕ್ಚರಲ್ ರಿಆರ್ಗನೈಸೇಷನ್ ಮಾಡಬೇಕು, ಒಂತರಹದ ರಚನಾತ್ಮಕವಾಗಿ ಅವರನ್ನ ಮರುಹೊಂದಿಸಬೇಕು ಅಂತಕ್ಕಂಥ ಒಂದು ಅಂಶವನ್ನ ಜವಾಹರಲಾಲ್ ನೆಹರು ಮತ್ತೆ ಎಂ ಎನ್ ಶ್ರೀನಿವಾಸ್ ಹೇಳ್ತಾರೆ. ಸೊ ಮೂರು ನೀತಿಗಳು, ಈ ಮೇಲೆ ನಾವು ಮೂರು ವಲಯಗಳನ್ನು ನೋಡಿದ್ವಿ, ಇಲ್ಲಿ ಏಳು ಸಮಸ್ಯೆಗಳನ್ನು ನೋಡಿದ್ವಿ, ಇಲ್ಲಿ ಕಲ್ಯಾಣದ ಮೂರು ದೃಷ್ಟಿಕೋನಗಳನ್ನ ನಾವು ಚರ್ಚೆ ಮಾಡಿದ್ವಿ. ಯಾವ ಕಲ್ಯಾಣದ ಮೂರು ದೃಷ್ಟಿಕೋನಗಳು, ಪ್ರತ್ಯೇಕತೆಯ ನೀತಿ, ಎರಡನೇದು ಸ್ವಾಂಗೀಕರಣದ ನೀತಿ, ಮೂರನೇದು ಐಕ್ಯತೆಯ ನೀತಿ ಅಂತ ಹೇಳಿ. ಈ ಐಕ್ಯತೆಯ ನೀತಿಯನ್ನ ಪ್ರತಿಪಾದಿಸುವಾಗಲೇ ಜವಾಹರಲಾಲ್ ನೆಹರು ಅವರು ಒಂದು ಹೊಸ ಪರಿಕಲ್ಪನೆಯನ್ನ ಪರಿಚಯಿಸ್ತಾರೆ, ದಟ್ ಇಸ್ ಕಾಲ್ಡ್ ಟ್ರೈಬಲ್ ಪಂಚಶೀಲ, ಬುಡಕಟ್ಟು ಪಂಚಶೀಲ ಅಂತ ಹೇಳಿ. ಸಾಮಾನ್ಯವಾಗಿ ಐದು ಪಾಯಿಂಟ್ಸ್ ಇದಾವೆ ಮಕ್ಕಳ, ಇದರಲ್ಲಿ ಐದು ಮಾರ್ಕ್ಸ್ಗೆ ಕೇಳೋ ಪ್ರಶ್ನೆ, ಐದಕ್ಕೆ ಐದು ಮಾರ್ಕ್ಸ್ ಸಿಗುವಂತ ಒಂದು ಪ್ರಶ್ನೆ ಇದೆ, ಬುಡಕಟ್ಟು ಪಂಚಶೀಲದ ಅಂಶಗಳನ್ನ ವಿವರಿಸಿರಿ ಅಂತ ಕೇಳ್ತಾರೆ. ಈ ಐಕ್ಯತೆಯ ನೀತಿಯನ್ನ ಪ್ರತಿಪಾದಿಸುವಾಗ
ಜವಾಹರಲಾಲ್ ನೆಹರು ಅವರು ನಮ್ಮ ಆಲ್ರೆಡಿ ಪ್ರತ್ಯೇಕತೆಯ ನೀತಿಯಲ್ಲಿ ಒಂದು ಹೆಸರನ್ನ ಹೇಳಿದ್ವಿ, ಜಿ ಎಚ್ ಅಟಲ್ ಮತ್ತು ವೀರಿರ್ ಎಲ್ವಿನ್ ಅಂತ ಹೇಳಿ. ಈ ವೆರಿಯರ್ ಎಲ್ವಿನ್ ಅವರು ದಿ ಫಿಲಾಸಫಿ ಆಫ್ ನೇಫಾ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ. ನಾರ್ತ್ ಈಸ್ಟ್ ಫ್ರಂಟಿಯರ್ಸ್ ಆಫ್ ಅಸ್ಸಾಂ ಅನ್ನೋದು, ಆಕ್ಚುಲಿ ನೇಫಾ ಅಂತ ಹೇಳಿ, ಈ ನಾರ್ತ್ ಈಸ್ಟ್ ಫ್ರಂಟಿಯರ್ಸ್ ಆಫ್ ಅಸ್ಸಾಂ ದ ಫಿಲಾಸಫಿ ಆಫ್ ನೇಫಾ ಅನ್ನೋ ಕೃತಿಗೆ ಮುನ್ನುಡಿಯನ್ನ ಬರೀಲಿಕ್ಕೆ ಅವರು ಜವಾಹರಲಾಲ್ ನೆಹರು ಅವರನ್ನ ಕೇಳ್ಕೊಳ್ತಾರೆ. ಜವಾಹರಲಾಲ್ ನೆಹರು ಮುನ್ನುಡಿಯನ್ನ ಬರೀತಾ ಐದು ಅಂಶಗಳನ್ನ ಪರಿಚಯಿಸ್ತಾರೆ. ಐದು ಅಂಶಗಳನ್ನ ಅವರು ಅಲ್ಲಿ ಪಟ್ಟಿ ಮಾಡ್ತಾರೆ. ಆ ಐದು ಅಂಶಗಳನ್ನೇ ಪಂಚ ಅಂದ್ರೆ ಐದು, ಸೊ ಬುಡಕಟ್ಟು ಪಂಚಶೀಲ, ಟ್ರೈಬಲ್ ಪಂಚಶೀಲ ಅಂತ ಕರೀತಾರೆ. ಸೊ ಏನ್ ಹೇಳ್ತದೆ ಈ ಟ್ರೈಬಲ್ ಪಂಚಶೀಲ ಅಂದ್ರೆ ಐದು ಅಂಶಗಳು. ಮೊದಲನೆಯದು, ಬುಡಕಟ್ಟಿನವರ ಮೇಲೆ ಒತ್ತಾಯ ಪೂರ್ವಕವಾಗಿ ಏನನ್ನು ಹೇರಬಾರದು, ಬಲವಂತವಾಗಿ ಅವ್ರ ಮೇಲೆ ಏನನ್ನು ಹೇರಬೇಡಿ. ಬುಡಕಟ್ಟಿನವರು ತಮ್ಮ ಸ್ವಂತ ಸಾಮರ್ಥ್ಯದಿಂದ ಪ್ರಗತಿಯನ್ನ ಹೊಂದಲಿಕ್ಕೆ ಪ್ರೋತ್ಸಾಹವನ್ನ ಕೊಡಿ, ಬದಲಿಗೆ ಅಭಿವೃದ್ಧಿ ಆಗು ಅಂತ ಹೇಳ್ಬೋದು, ಆದ್ರೆ ಹಿಂಗೆ ಅಭಿವೃದ್ಧಿ ಆಗಿ ಅಂತ ಅವರನ್ನ ಒತ್ತಡ ಮಾಡುವಂತಿಲ್ಲ, ಒತ್ತಡ ತರುವಂತಿಲ್ಲ, ಅವರ ಸಂಸ್ಕೃತಿಯನ್ನ ರಕ್ಷಣೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ. ಇದು ಮೊದಲನೇದ್ದು, ಅವ್ರ ಮೇಲೆ ಬಲವಂತವಾಗಿ ಹೇರಬಾರದು. ಎರಡನೇದ್ದೇನು, ಭೂಮಿ ಮತ್ತು ಅರಣ್ಯದ ವಿಚಾರಗಳಲ್ಲಿ ಬುಡಕಟ್ಟಿನವರ ಹಕ್ಕುಗಳನ್ನ ಗೌರವಿಸಿ. ನಾನು ಅವಾಗಲೇ ಚರ್ಚೆ ಮಾಡ್ತಾ ಹೇಳಿದೆ ಮಕ್ಕಳ ಏನಂತ ಹೇಳಿ, ಬುಡಕಟ್ಟಿನವರು ದೇ ಆರ್ ದಿ ನ್ಯಾಚುರಲ್ ಪ್ರೊಟೆಕ್ಟರ್ಸ್ ಆಫ್ ಅವರ್ ಫಾರೆಸ್ಟ್, ಅವರು ನಮ್ಮ ಅರಣ್ಯದ ಸ್ವಾಭಾವಿಕ ಸಹಜ ಸಂರಕ್ಷಕರು. ಅವರು ಅರಣ್ಯದಲ್ಲಿದ್ದಾರೆ ಅಂದ್ರೆ ಅರಣ್ಯ ಅದರಿಂದಲೇ ಸಂರಕ್ಷಣೆ ಆಗಿದೆ ಅಂತ. ಅದ ಆ ಹಕ್ಕನ್ನ ಗೌರವಿಸಿ ಅವರನ್ನ ಬಲವಂತವಾಗಿ ಅಲ್ಲಿಂದ ಒಕ್ಕಲೆಬ್ಬಿಸಬೇಡಿ ಅಂತ. ಮೂರನೇದು, ಬುಡಕಟ್ಟಿನವರಿಗೆ ಸರಿಯಾದ ತರಬೇತಿಯನ್ನ ಕೊಡಿ. ತರಬೇತಿ ಹೇಗಿರಬೇಕು ಅಂದ್ರೆ ಅವರ ಜೀವನಕ್ಕೆ ಹತ್ತಿರವಾಗಿರುವ ಈ ಜೇನು ಬಿಡಿಸೋದಿರಬಹುದು, ಔಷಧೀಯ ಪದಾರ್ಥಗಳನ್ನ ತಯಾರಿಸೋದಿರಬಹುದು, ಬಿದಿರಿನ ಬುಟ್ಟೆಗಳನ್ನ ಹೆಣೆಯೋದಿರಬಹುದು, ಅಥವಾ ಹೊಸ ಅರಣ್ಯ ಉತ್ಪನ್ನಗಳನ್ನ ಮಾಡಿ ಮಾರುಕಟ್ಟೆ ಮಾಡೋದಿರಬಹುದು. ಹೀಗೆ ಅವರ ಜೀವನ ಶೈಲಿಗೆ ಹತ್ತಿರವಾಗಿರುವ, ಅವರ ದಿನನಿತ್ಯದ ಬದುಕಿಗೆ ಹತ್ತಿರವಾಗಿರುವ ಅಂಶಗಳ ಮೇಲೆ ತರಬೇತಿಯನ್ನ ಕೊಡಿ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸಾಧ್ಯವಾದಷ್ಟು ಮಟ್ಟಿಗೆ ಹೊರಗಿನವರ ಒಂದು ಪ್ರವೇಶ ಮಿತಿಗೊಳಿಸಬೇಕು, ಅವರಷ್ಟಕ್ಕೆ ಅವರೇ ಒಂದು ತಂಡವಾಗಿ ಬೆಳೆಯೋದನ್ನ ಕಲಿಸಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮತ್ತೆ ತುಂಬಾ ಮುಖ್ಯವಾಗಿ ಬುಡಕಟ್ಟು ಅಭಿವೃದ್ಧಿ ಅನ್ನೋದು ಮಕ್ಕಳೇ ಅದು ರಾತ್ರೋರಾತ್ರಿ ಆಗುವಂತದಲ್ಲ, ಅದಕ್ಕೆ ಹಲವಾರು ವರ್ಷಗಳೇ ಬೇಕು. ಹಾಗಾಗಿ ಬುಡಕಟ್ಟಿನವರ ಪ್ರದೇಶಗಳಲ್ಲಿ ಒಮ್ಮೆಗೆ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಬಾರದು ಅಂತ ನೆಹರು ಅವರು ಹೇಳ್ತಾರೆ. ಬುಡಕಟ್ಟಿನವರಲ್ಲಿ ನೀವು ಒಮ್ಮೆಲೇ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದ್ರೆ ಅದು ಗೊಂದಲಕ್ಕೆ ಕಾರಣ ಮಾಡಿಕೊಡ್ತದೆ. ಒಂದಾದ ನಂತರ ಒಂದು, ಫೇಸ್ ಬೈ ಫೇಸ್, ಒಂದು ಹಂತದ ನಂತರ ಮತ್ತೊಂದು ಹಂತ, ಹೀಗೆ ಹಂತ ಹಂತವಾಗಿ ಯೋಜನೆಗಳನ್ನ ಜಾರಿಗೆ ಗೊಳಿಸಬೇಕು ಅಂತಕ್ಕಂತ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮತ್ತೆ ಬುಡಕಟ್ಟಿನವರಿಗೆ ಈ ಹೊರಗಿನವರು ಅಥವಾ ಈ ಅಭಿವೃದ್ಧಿ ಅನ್ನೋದು ನಮ್ಮ ವೈರಿ ಅಂತ ಅನಿಸ್ಬಾರ್ದು, ನಮ್ಮ ಸ್ನೇಹಿತ ಅಂತ ಅನಿಸ್ಬೇಕು. ಅವರಿಗೆ ನಾವು ಪ್ರತಿಸ್ಪರ್ಧಿಯ ರೂಪದಲ್ಲಿ ಕಾಣಿಸ್ಕೊಳ್ಬಾರ್ದು, ಅವರ ಸ್ನೇಹಿತನ ರೂಪದಲ್ಲಿ ಕಾಣಿಸ್ಕೊಂಡಾಗ ಅಭಿವೃದ್ಧಿ ಸಹಜ ಪ್ರಕ್ರಿಯೆ ಆಗ್ತದೆ ಅಂತ ಹೇಳಿ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂದ್ರೆ, ಬುಡಕಟ್ಟಿನವರು ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದು ಅವರ ವ್ಯಕ್ತಿತ್ವದಲ್ಲಾದ ಬದಲಾವಣೆಯ ಮುಖಾಂತರ ನಾವು ಗುರುತಿಸಬೇಕೇ ಹೊರತು ಎಷ್ಟು ರೊಕ್ಕ ಖರ್ಚು ಮಾಡಿವೆ ಅನ್ನೋದ್ರಿಂದ ಅಲ್ಲ. ಎಷ್ಟು ಹಣವನ್ನ ನಾವು ಈ ಯೋಜನೆಗಳಿಗೆ ಹಾಕಿದೀವಿ ಅನ್ನೋದರ ಆಧಾರದ ಮೇಲೆ ಬುಡಕಟ್ಟಿನವರು ಅಭಿವೃದ್ಧಿ ಆಗಲ್ಲ. ದುಡ್ಡು ಎಷ್ಟಾದ ಖರ್ಚಾಗಿರಲಿ, ಅವರ ವ್ಯಕ್ತಿತ್ವದಲ್ಲಾದ ಒಟ್ಟಾರೆ ಬದಲಾವಣೆ ಏನು, ಅದು ಪ್ರಗತಿಗೆ ಪೂರಕವಾಗಿದೆಯೇ, ಅವರ ಸಾಮರ್ಥ್ಯದಲ್ಲಿ ಹೆಚ್ಚಳವಾಗಿದೆಯೇ, ಅವರು ಸಂಪನ್ಮೂಲಗಳನ್ನು ಸರಿಯಾಗಿ ಕ್ರೋಢೀಕರಿಸಿಕೊಂಡಿದ್ದಾರೆಯೇ ಅನ್ನುವುದರ ಆಧಾರದ ಮೇಲೆ ಬುಡಕಟ್ಟು ಪಂಚಶೀಲ ಯಶಸ್ವಿ ಆಗ್ತದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಒಟ್ಟಾರೆ ಈ ತರಗತಿಯಲ್ಲಿ ಮಕ್ಕಳ ನಾವು ಏನೆಲ್ಲ ಚರ್ಚೆ ಮಾಡಿದೀವಿ ಅನ್ನೋದನ್ನ ಒಂದ್ಸಲ ಕ್ವಿಕ್ ಆಗಿ ಸಮರಿ ರೂಪದಲ್ಲಿ ರಿವಿಷನ್ ಮಾಡ್ತಾ ಬರೋಣ. ಮೊದಲನೇದೇನು, ಪರಿಶಿಷ್ಟ ಪಂಗಡದವರಿಗೆ ಇರ್ತಕ್ಕಂತಹ ಬೇರೆ ಬೇರೆ ಹೆಸರುಗಳನ್ನ ನಾವು ನೋಡಿದ್ವಿ. ಗಿರಿಜನರು ಅಂತ ಕರೀತಾರೆ, ಹಿಂದುಳಿದ ಹಿಂದೂಗಳು ಅಂತ ಕರೀತಾರೆ, ಪರಿಶಿಷ್ಟ ಪಂಗಡದವರು ಅಂತ ಅಂಬೇಡ್ಕರ್ ಅವರನ್ನ ಕರೀತಾರೆ. ಸೊ ಮೂರು ಭೌಗೋಳಿಕ ವಲಯಗಳಿವೆ, ಉತ್ತರ ಮತ್ತು ಈಶಾನ್ಯ ವಲಯ, ಮಧ್ಯ ವಲಯ ಮತ್ತು
ಕೊನೆಯದಾಗಿ ದಕ್ಷಿಣ ವಲಯ ಅಂತ ಹೇಳಿ ಏಳು ಸಮಸ್ಯೆಗಳಿವೆ. ಒಂದು, ಅವರು ಭೌಗೋಳಿಕವಾಗಿ ಪ್ರತ್ಯೇಕವಾಗಿದ್ದಾರೆ. ಎರಡನೇದು, ಅವರಲ್ಲಿ ಸಾಂಸ್ಕೃತಿಕ ಸಮಸ್ಯೆಗಳಿವೆ, ಸಾಮಾಜಿಕ ಸಮಸ್ಯೆಗಳಿವೆ, ಆರ್ಥಿಕ ಸಮಸ್ಯೆಗಳಿವೆ, ಶೈಕ್ಷಣಿಕ ಸಮಸ್ಯೆಗಳಿವೆ, ಲೇವಾದೇವಿಗಾರರ ಸಮಸ್ಯೆ ಇದೆ, ಮತ್ತು ಕೊನೆಯದಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಅವರು ಬಳಲುತ್ತಿದ್ದಾರೆ. ಏಳು ಸಾಮಾಜಿಕ ಸಮಸ್ಯೆಗಳಿವೆ. ಕಲ್ಯಾಣದ ಮೂರು ದೃಷ್ಟಿಕೋನಗಳಿವೆ. ಹಟ್ಟನ್ ಮತ್ತು ಎಲ್ವಿನ್ ಅವರು ಕೊಟ್ಟಿರ್ತಕ್ಕಂತಹ ಪ್ರತ್ಯೇಕತೆಯ ನೀತಿ, ಟಕ್ಕರ್ ಬಾಪ ಮತ್ತು ಜಿ ಎಸ್ ಗುರಿ ಅವರು ಕೊಟ್ಟಿರ್ತಕ್ಕಂತಹ ಸ್ವಾಂಗೀಕರಣದ ನೀತಿ, ಮತ್ತು ಕೊನೆಯದಾಗಿ ಎಂ ಎನ್ ಶ್ರೀನಿವಾಸ್ ಮತ್ತು ನೆಹರು ಅವರು ಕೊಟ್ಟಿರ್ತಕ್ಕಂತಹ ಐಕ್ಯತೆಯ ನೀತಿ ಅಂತ ಹೇಳಿ ಇವು ಮೂರು ಅವರ ಕಲ್ಯಾಣದ ದೃಷ್ಟಿಕೋನಗಳು ಅಂತ ಹೇಳಿ. ಕೊನೆಯದಾಗಿ ನೆಹರು ಅವರು ಮುನ್ನುಡಿಯ ರೂಪದಲ್ಲಿ ಬರೆದಿರತಕ್ಕಂತಹ ಬುಡಕಟ್ಟು ಪಂಚಶೀಲ ಐದು ಅಂಶಗಳನ್ನ ನಾವು ಅದರಲ್ಲಿ ಚರ್ಚೆ ಮಾಡಿದ್ವಿ. ಬಲವಂತವಾಗಿ ಹೇರಬಾರದು, ಅವರ ಅರಣ್ಯದ ಮೇಲಿನ ಹಕ್ಕನ್ನ ಗೌರವಿಸಬೇಕು, ತರಬೇತಿಯನ್ನ ಕೊಡಬೇಕು, ಏಕಕಾಲದಲ್ಲಿ ಯೋಜನೆಗಳನ್ನ ಹಾಕೊಳ್ಬಾರ್ದು, ಮತ್ತು ಕೊನೆಯದಾಗಿ ಅವರ ವ್ಯಕ್ತಿತ್ವ ಬೆಳವಣಿಗೆ ಆಗುವಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಐದು ಮಾರ್ಕ್ಸಿಗೆ ಮುಂದೆ ಬುಡಕಟ್ಟು ಪಂಚಶೀಲದ ಮೇಲೆ ಕಲ್ಯಾಣ ದೃಷ್ಟಿಕೋನದ ಮೇಲೆ ಪ್ರಶ್ನೆಗಳು ಬರ್ತವೆ. ಮಕ್ಕಳ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನ 10 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ಇವುಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಿದರೆ ಖಂಡಿತವಾಗಲೂ ಕೂಡ ಇವುಗಳ ಮೇಲೆ ತುಂಬಾ ಚೆನ್ನಾಗಿ ಉತ್ತರವನ್ನು ಬರೆಯಬಹುದು. ಧನ್ಯವಾದಗಳು.